ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ನಮ್ಮ ಚಾನಲ್ನ ಇದೇ ಮೊದಲು ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮುಂಚೆಯಿಂದ ನೋಡ್ತಾ ಇದ್ದೀರಾ ಆದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಹರಿದಾಸರು ಶ್ರೇಷ್ಠ ಗಾಯಕರು. ಅವರ ಶಿಷ್ಯ ತಾನಾಸೇನನು ರಾಜನ ಆಸ್ಥಾನದಲ್ಲಿ ಗಾಯಕನಾಗಿ ತುಂಬ ಒಳ್ಳೆಯ ಹೆಸರನ್ನು ಮಾಡಿದ್ದ. ಎಲ್ಲರೂ ಅವನ ಗಾಯನದ ಬಗ್ಗೆ ಮಾತನಾಡುತ್ತಿದ್ದರು. ತಾನಾಸೇನನು ಹಾಡುತ್ತಿದ್ದರೆ ದೀಪಗಳು ಕೂಡ ಬೆಳಗುತ್ತಿದ್ದವು ಎಂದು ಹೇಳುತ್ತಾರೆ. ಅಷ್ಟು ಉನ್ನತ ಮಟ್ಟದ ಸಾಧನೆಯನ್ನು ತಾನಾಸೇನನು ಮಾಡಿದ್ದ. ಒಂದು ದಿನ ರಾಜನು ತನ್ನಲ್ಲಿಗೆ ತಾನಾಸೇನನನ್ನು ಕರೆಸಿಕೊಂಡು, ನಾನು ನಿನ್ನ ಗುರು ಹರಿದಾಸರ ಹಾಡನ್ನು ಕೇಳಬೇಕು ಎಂದು ಹೇಳಿದ. ಇಬ್ಬರು ಮಾರುವೇಷದಲ್ಲಿ ಹರಿದಾಸರಿದ್ದ ನದಿಯ ದಡಕ್ಕೆ ತೆರಳಿ ಕುಟೀರದ ಸಮೀಪ ಯಾರಿಗೂ ಕಾಣದಂತೆ ಮರೆಯಾಗಿ ಕುಳಿತುಕೊಂಡರು. ಅಷ್ಟರಲ್ಲಿ ಹರಿದಾಸರು ನದಿಯ ಸ್ನಾನಕ್ಕೆಂದು ಹೊರಟರು. ಅರುಣೋದಯದ ಒಂಗಿರಣಗಳು ನದಿಯ ನೀರಿನ ಅಲೆಗಳ ಜೊತೆಯಲ್ಲಿ ಸರಸ ಆಟವಾಡುತ್ತಿದ್ದವು. ಈ ದೈವಿ ದೃಶ್ಯವನ್ನು ನೋಡುವುದೇ ತಡ. ಹರಿದಾಸರು ಆನಂದಗೊಂಡು ಎದೆ ತುಂಬಿ ಆಡತೊಡಗಿದರು. ಅವರ ಹಾಡಿಗೆ ತೆರೆಗಳು ಕೂಡ ತಾಳ ಹಾಕುತ್ತಿದ್ದವು. ನಿಸರ್ಗ ಮೈಮರೆತು ಕೇಳುತ್ತಿತ್ತು. ಸ್ವತಃ ಶ್ರೀಕೃಷ್ಣನೇ ಹರಿದಾಸರ ಹಾಡಿಗೆ ತಾಳಕ್ಕೆ ತಕ್ಕಂತೆ ಹೆಜ್ಜೆ ಹಾಕುತ್ತಿರುವಂತೆ ಕಾಣುತ್ತಿತ್ತು. ಈ ಸನ್ನಿವೇಶವನ್ನು ನೋಡಿದ ರಾಜ ಮತ್ತು ತಾನಾಸೇನರು ಮೈಮರೆತು ಕುಳಿತರು. ಅವರ ಆನಂದಕ್ಕೆ ಸೀಮೆಯೇ ಉಳಿಯಲಿಲ್ಲ. ಇದುವೇ ಹರಿದಾಸರ ವಾಣಿ ಪೂಜೆ. ಅದೇ ದಿನ ರಾಜನು ತಾನಾಸೇನರಿಗೆ, ನಿನ್ನ ಗುರು ಹರಿದಾಸರ ಹಾಡಿನ ಎದುರು ನಿನ್ನ ಹಾಡು ತೀರ ಸಪ್ಪೆ, ನಿನ್ನ ಗಾಯನ ಏನೂ ಅಲ್ಲ ಎಂದನು. ಆಗ ತಾನಾಸೇನ ಹೇಳಿದ, ನೀವು ಕೊಡುವ ಹಣಕ್ಕಾಗಿ ಮಾತ್ರ ನಾನು ಹಾಡುತ್ತೇನೆ. ಆತ್ಮಾನಂದಕ್ಕಾಗಿ, ದೈವಗುಣ ಪ್ರಾಪ್ತಿಗಾಗಿ ಹಾಡುವವರು ನನ್ನ ಗುರುದೇವರು ಎಂದು ರಾಜನಿಗೆ ತಾನಾಸೇನ ಉತ್ತರ ನೀಡಿದ. ವಿಶ್ವವೇ ಓಂಕಾರದ ನೀನಾದವಾಗಿದೆ. ಇಡೀ ವಿಶ್ವವೇ ಸಂಗೀತಮಯವಾಗಿದೆ, ಸಾಧನಾಮಯವಾಗಿದೆ. ಸಮಸ್ತ ವಿಶ್ವವೇ ಸೂಕ್ಷ್ಮವಾಗಿ ಸಂಗೀತ ಸಾಧನೆ ಮಾಡುತ್ತಿದೆ. ಅದನ್ನು ನಾವು ನಿಧಾನವಾಗಿ ಅನುಭವಿಸಬೇಕು. ರಾಮ ಎನ್ನುವ ಒಂದೇ ಒಂದು ಶಬ್ದವು ಅದೆಂಥ ಕ್ರೂರ ಬೇಡ ರತ್ನಾಕರನನ್ನು ಕರುಣಾಮಯನ್ನಾಗಿ ಪರಿವರ್ತನೆಗೊಳಿಸಿತು. ಮಹಾಕಾವ್ಯ ರಾಮಾಯಣವನ್ನೇ ಅವನಿಂದ ರಚಿಸಿ ಲೋಕಪೂಜ್ಯವೆನಿಸಿತು. ನಿಜವಾಗಿಯೂ ನಾದದಲ್ಲಿರುವ ಸಾಮರ್ಥ್ಯ ನಿಸ್ಸೀಮವಾದುದು. ಆದುದರಿಂದ ಬಸವಣ್ಣನವರು, ಆನು ಒಲಿದಂತೆ ಆಡುವೇನಯ್ಯ ಎಂದಿದ್ದಾರೆ. ನಾವು ಸುಮ್ಮನೆ ಸದಾ ಮನದಲ್ಲೇ ಆದರೂ ಒಳ್ಳೆಯ ಹಾಡು, ವಚನ, ಅಭಂಗ ಗುಣಗಣಿಸುತ್ತಿರಬೇಕು. ಮನೆಯಲ್ಲಿ ಯಾರಾದರೂ ಬೈಯುತ್ತಿದ್ದರೆ ನಾವು ಅತ್ತ ಒಂದಿಷ್ಟು ಗಮನಿಸದೆ ಒಂದು ಒಳ್ಳೆಯ ಹಾಡನ್ನು ಎದೆ ತುಂಬಿ ಹಾಡಿದರೆ ಸಾಕು. ಸಿಟ್ಟಿನಿಂದ ಬೈಯುತ್ತಿದ್ದರೂ ಕೂಡ ತಮ್ಮ ಕೋಪವನ್ನು ಇಳಿಸಿಕೊಂಡು ಶಾಂತರಾಗಿ ಸಂತಸದಿಂದ ನಮ್ಮ ಹಾಡಿಗೆ ತಾಳ ಹಾಕುತ್ತಾರೆ. ಇದುವೇ ವಾಣಿ ಪೂಜೆಯ ಮಹಿಮೆಯಾಗಿದೆ. ಇದೇ ಕಾರಣಕ್ಕಾಗಿ ಸ್ವಾಮಿ ನಿರ್ಮಲಾನಂದರು, ನಾವು ನಿರಂತರ ಹಾಡುತ್ತಾ ನಮ್ಮ ಜೀವನವನ್ನು ನಾದಮಯಗೊಳಿಸಿದರೆ ಜೀವನದ ಬಹುತೇಕ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಸಿಗುತ್ತದೆ ಎಂದಿದ್ದಾರೆ. ಇದುವೇ ನಾದಮಯ ಜೀವನವಾಗಿದೆ. ಸ್ನೇಹಿತರೆ, ಇನ್ನೂ ಹೆಚ್ಚಿನ ಇಂತಹ ಒಳ್ಳೆಯ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬೆಲ್ ಐಕನ್ ಒತ್ತುವುದನ್ನು ಮರೆಯಬೇಡಿ. ಯಾವುದೇ ಒಂದು ಹೊಸ ವಿಡಿಯೋ ಹಾಕಿದರೂ ನಿಮಗೆ ಮೊದಲು ನೋಟಿಫಿಕೇಶನ್ ಬರುತ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.